Okay, BBA students, you know 2016 corporate accounting third semester BBA ಗೆ ಇದು 2016 ಅಂತ ಹೇಳಿದೆ ಫಸ್ಟ್ ಕ್ವೆಶ್ಚನ್ ಓದ್ಬಿಡೋಣ ಆಮೇಲೆ ಇದೆ ಏನಾಗುತ್ತೆ ನಾವು ಫಾಲೋಯಿಂಗ್ ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಎಕ್ಸಿಮ್ ಲಿಮಿಟೆಡ್ ಆಸ್ ಆನ್ 31st March 2016 ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ ಶೇರ್ ಬೈ ನೆಟ್ ಅಸೆಟ್ ಮೆಥಡ್ ಬೈ ನೆಟ್ ಯೀಲ್ಡ್ ಮೆಥಡ್ ಲಯಬಿಲಿಟೀಸ್ 80,000 ಶೇರ್ಸ್ ಆಫ್ ರುಪೀಸ್ 10 ಈಚ್ Reserve fund 1 lakh, profit and loss account 50,000, 5% debentures 1 lakh, creditors 3 lakh, provision for tax 1 lakh. But the provision for tax is outside liability. Government is not going to company. Company is not going to tax. Outside is provision for tax, creditors, debentures. So, you are not outside liabilities. Assets are only goodwill, fixed assets, current assets. More assets. On March 2014, fixed assets were valued at 12 lakhs, goodwill at 75,000, and the net profit for the last 3 years was 75,000, 78,000, 87,000, with 20% raised to reserve. Rate of return is 10%. First year, net asset method. Net asset method is fixed assets 12 lakhs and revalue. Correct? ಗುಡ್ವಿಲ್ ನ 50,000 75,000 ಕರೆಂಟ್ ಅಸೆಟ್ಸ್ ಬಗ್ಗೆ ಏನು ಹೇಳಿಲ್ಲ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟು ಇದೆಯೋ ಅಷ್ಟೇ ಹಾಕೋಣ 4 lakhs ಅನ್ಬೋದು ಅಲ್ಲಿಗೆ ಟೋಟಲ್ 16,75,000 ಆಯ್ತು ಇದರಲ್ಲಿ ಔಟ್ ಸೈಡ್ ಲಯಬಿಲಿಟೀಸ್ ಅಲ್ಲಿ ಏನೇನಿದೆ ಅಂದ್ರೆ 5% ಡಿಬೆಂಚರ್ಸ್ ಇದ್ದಾರೆ ಎಷ್ಟಿದಾರಪ್ಪ ಅವರು ಕ್ರೆಡಿಟರ್ಸ್ 1 lakh ಇದ್ದಾರೆ ಕ್ರೆಡಿಟರ್ಸ್ ಎಷ್ಟಿದಾರಪ್ಪ 3 lakh ಪ್ರಾವಿಷನ್ ಫಾರ್ ಟ್ಯಾಕ್ಸ್ 1 lakh ಅಲ್ಲಿಗೆ ಒಟ್ಟು 5 lakhs ಆಯ್ತು ಕರೆಕ್ಟಾ ಅಲ್ಲಿಗೆ 11,75,000 ಅನ್ನ ನಾವು ಏನಂತ ಕರೆಯೋಣ ನೆಟ್ ಅಸೆಟ್ ಅಂತ ಕರೆಯೋಣ ಈಗ 11,75,000 ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ 80,000 ಶೇರ್ಸ್ ಇದೆ ಕರೆಕ್ಟಾ ಅಲ್ಲಿಗೆ ಒಂದ್ ಶೇರ್ ಬೆಲೆ ಎಷ್ಟು ಬರುತ್ತಪ್ಪ 14.68 ಪರ್ ಶೇರ್ 10 ರೂಪಾಯಿ ಶೇರ್ ಬೆಲೆ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಇವತ್ತು 14.68 ರುಪೀಸ್ ಪರ್ ಶೇರ್ ಇದೆ ಇದು ನೆಟ್ ಅಸೆಟ್ ಮೆಥಡ್ ನಲ್ಲಿ ಮಾಡ್ತಕ್ಕಂಥದ್ದು ನಲ್ಲಿ ಪ್ರಾಫಿಟ್ 3 ವರ್ಷಕ್ಕೆ ಕೊಟ್ಟಿದ್ದಾರೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 75,000 78,000 87,000 ಡಿವೈಡೆಡ್ ಬೈ 3 80,000 ರುಪೀಸ್ ಬರ್ತಾ ಇದೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕಂತೆ ಟ್ರಾನ್ಸ್ಫರ್ ರಿಸರ್ವ್ಗೆ 20% ಅಂತ ಹೇಳ್ತಾ ಇದ್ದಾರೆ 20% 16,000 ಆಯ್ತು ಕರೆಕ್ಟಾ ಅಲ್ಲಿಗೆ ಪ್ರಾಫಿಟ್ ಫಾರ್ ಈಕ್ವಿಟಿ ಎಷ್ಟಾಯ್ತು 64,000 ಆಯ್ತು ಕರೆಕ್ಟಾ ಈಗ ಇಆರ್ ಅಂದ್ರೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ಗೆ ಪ್ರಾಫಿಟ್ಸ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ಕರೆಕ್ಟಾ ಪೇಡ್ ಅಪ್ ಕ್ಯಾಪಿಟಲ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಇಂಟು 100 64,000 ಡಿವೈಡೆಡ್ ಬೈ 8 lakhs ಅನ್ನುವ ಇರೋದು ಇಂಟು 100 8 lakhs ಅಲ್ಲಪ್ಪ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಕರೆಕ್ಟಾ ಈಗ ನಾವೇನ್ ಮಾಡೋಣ ವ್ಯಾಲ್ಯೂ ಆಫ್ ಶೇರ್ ಇಸ್ ಈಕ್ವಲ್ ಟು ಇಆರ್ ಆರ್ ಡಿವೈಡೆಡ್ ಬೈ ಎನ್ಆರ್ ಆರ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ ₹8 ಡಿವೈಡೆಡ್ ಬೈ 10 ಇಂಟು 10 ರುಪೀಸ್
नार्मल रेट ऑफ रिटर्न अवने कोटिदाने द रेट ऑफ रिटर्न इज 10% ಅಂತ ಹೇಳಿದಾನೆ ಒಂದು ಶೇರ್ ಬೆಲೆ 10 ರೂಪೀಸ್ ಅಂತ ಹೇಳಿದಾನೆ ಅಲ್ಲಿಗೆ 8 ರೂಪೀಸ್ ಪರ್ ಶೇರ್ ಬರುತ್ತೆ ಅಲ್ಲಿಗೆ ನೋಡಿ ಈಲ್ಡ್ ಮೆಥಡ್ ಅಲ್ಲಿ 10 ರೂಪಾಯಿ ಶೇರ್ ಬೆಲೆ 8 ರೂಪಾಯಿ ಅದೇ ನೆಟ್ ಅಸೆಟ್ ವ್ಯಾಲ್ಯೂ ಮೆಥಡ್ ನಲ್ಲಿ 14 ರೂಪೀಸ್ 68 ರೂಪೀಸ್ ಬರ್ತಾ ಇದೆ 68 ಪೈಸೆ ಬರ್ತಾ ಇದೆ ಈಗ ಪರ್ಚೇಸ್ ಮಾಡೋನ ಏನು ಹೇಳ್ತಾನೆ ನಾನು ಈಲ್ಡ್ ಮೆಥಡ್ ಅಲ್ಲಿ ಹಾಕ್ತೀನಿ ಅಂತ ಹೇಳ್ತಾನೆ ಯಾಕೆ ಅದು ಕಡಿಮೆ ಬಿಡುತ್ತೆ ಮಾರೋನ್ ಏನ್ ಹೇಳ್ತಾನೆ ಇಲ್ಲ ಇಲ್ಲ 14 ರೂಪೀಸ್ 68 ಪೈಸೆ ಅಂತಾನೆ ಇಬ್ಬರಿಗೂ ಕಾಂಪ್ರಮೈಸ್ ಆಗಿ ಏನ್ ಮಾಡ್ತಾರೆ ಫೇರ್ ವ್ಯಾಲ್ಯೂ ಮೆಥಡ್ ಹೋಗ್ತಾರೆ ಫೇರ್ ವ್ಯಾಲ್ಯೂ ಏನಾಗುತ್ತೆ ನೆಟ್ ಅಸೆಟ್ ವ್ಯಾಲ್ಯೂ ಎಷ್ಟು ಬಂದ್ರೆ ಅದು ಪ್ಲಸ್ ಈಲ್ಡ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಆವರೇಜ್ ಮಾಡ್ಬಿಡ್ತಾರೆ ಆಗ 22 ಅಂದ್ರೆ ಹೆಚ್ಚು ಕಡಿಮೆ 11 ರೂಪೀಸ್ 34 ಪೈಸೆ ಒನ್ ಶೇರ್ ಬೆಲೆ ಅಂತ ಹೇಳಿ ಕುದುರುವಂತ ಆನ್ಸರ್ ಸಿಗುತ್ತೆ 11.34 ಹೇಳ್ತಾರಲ್ಲ ಅದು ಏನಾಗುತ್ತೆ ಫೇರ್ ವ್ಯಾಲ್ಯೂ ಮೆಥಡ್ ಆಗುತ್ತೆ ಸಬ್ಜೆಕ್ಟ್ ಫೇಲ್ ಆದ್ರೆ ನಾನೇನು ಹೇಳಕ್ಕಾಗಲ್ಲ ಓಕೆನಾ ಕ್ಲೀನ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಳ್ಳಿ ಈಸಿಯಾಗಿ ಅರ್ಥ ಆಗುತ್ತೆ ಸುಮಾರು ಒಂದು 8-9 ವಿಡಿಯೋ ಮಾಡಿದ್ದೀನಿ ಬಿಬಿ ಅವ್ರಿಗೆ ಬಿಕಾಮ್ ಅವ್ರಿಗೂ ಒಂದು 8-9 ವಿಡಿಯೋ ಮಾಡಿದ್ದೀನಿ ಓಕೆನಾ ತುಂಬಾ ಯೂಸ್ಫುಲ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ